ರಾಜ್ಯವನ್ನು ಒಡೆಯೋದೇ ಅವರ ಪ್ರಮುಖ ಉದ್ದೇಶವಾಗಿದೆ, ಅಥವಾ ಇನ್ನೇನಾದ್ರೂ ಹೊಸದನ್ನ ಸ್ಥಾಪನೆ ಮಾಡಬೇಕು, ಹೊಸದನ್ನ ಕೊಡಬೇಕು ಅನ್ನುವಂಥದ್ದು ಏನಾದ್ರೂ ಕಳಕಳಿ ನಿಜವಾಗಿ ಅವ್ರಿಗೆ ಇದೆಯಾ? ಎಲ್ಲೊಂದು ಕಡೆ ಸರ್ಕಾರದ ಒಂದು ಒತ್ತಡಕ್ಕೆ ಅವರು ಒಳಗಾಗಿದ್ದಾರ? ಇವ್ರು ಹೇಳೋ ಪ್ರಕಾರ ಸರ್ಕಾರ ತೋರಿಸುವಂತಹ ಆಮಿಷಕ್ಕೇನಾದ್ರೂ ಈ ಒಂದು ವರ್ಗದವರು ಅಥವಾ ಮಾತೆ ಮಹಾದೇವರ ಹಿಂದಿರುವಂತವ್ರು ಎಲ್ಲರೂ ಕೂಡ ಅದರಲ್ಲಿ ಶಾಮೀಲಾಗಿದ್ದಾರ ಅನ್ನೋ ಬಗ್ಗೆನೂ ಕೂಡ ನಾನು ಚರ್ಚೆನೆ ಮಾಡ್ತೇನೆ. ಇವರ ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾಡ್ತೇನೆ. ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೃಹತ್ ಬೆಂಗಳೂರಿನಲ್ಲಿ ದಿನವಿಡೀ ದುಡಿದರೂ ಹೊಟ್ಟೆ ತುಂಬ ಊಟ ಮಾಡಲು ಹೆಣಗಾಡಬೇಕು. ಎಷ್ಟೋ ಜನರು ಒಂದು ಹೊತ್ತಿನ ಅನ್ನಕ್ಕೂ ಪರಿತಪಿಸುವ ಸ್ಥಿತಿ ಇದೆ. ನಗರದ ಜನಸಾಮಾನ್ಯರಲ್ಲಿ ಸಾಮಾನ್ಯವಾದ ಕೂಗೊಂದಿದೆ, ಅದುವೇ ಹಸಿವು. ಹಸಿವು ಮುಕ್ತ ಬೆಂಗಳೂರಿಗಾಗಿ ಸ್ಥಾಪನೆಯಾಗಿದೆ ಇಂದಿರಾ ಕ್ಯಾಂಟೀನ್. ಪ್ರೀತಿಯ ಬೆಂಗಳೂರಿಗರೇ, ನನಗೆ ಹಸಿವು ಏನೆಂದು ಗೊತ್ತು. ಜನಸಾಮಾನ್ಯರ, ಬಡವರ, ಕಾರ್ಮಿಕರ, ಕೂಲಿಕಾರರ ಮತ್ತು ಶ್ರಮಿಕರ ತುತ್ತಿನ ಚೀಲ ತುಂಬಿಸುವ ಸರ್ಕಾರದ ಸಂಕಲ್ಪದ ಫಲವೇ ಇಂದಿರಾ ಕ್ಯಾಂಟೀನ್. ಹಸಿವು ನೀಗಿಸುವ ಸ್ವಾಭಿಮಾನದ ಪ್ರತೀಕ ಇಂದಿರಾ ಕ್ಯಾಂಟೀನ್. ನಿಮ್ಮ ಹಸಿವನ್ನು ತಣಿಸಿದರೆ ನಮ್ಮ ಶ್ರಮ ಸಾರ್ಥಕ. ಇಂದಿರಾ ಕ್ಯಾಂಟೀನ್, ಬಡವರ ಸಂಜೀವಿನಿ. ಪ್ರಕಟಣೆ ಕರ್ನಾಟಕ ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ? ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ? ಬಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ? ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ? ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ 1:30. ನಿಮ್ಮ ಸಮಯ ನ್ಯೂಸ್ ಇನ್ ಮುಂದೆ ಅಂಗೈನಲ್ಲೇ ಸಿಗುತ್ತೆ. ಆಂಡ್ರಾಯ್ಡ್ ಫೋನ್ಗಳಲ್ಲಿ ನಮ್ಮ ಸಮಯ ಆಪ್ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಭೇಟಿ ನೀಡಿ, ಡೌನ್ಲೋಡ್ ಮಾಡಿ. ಮೊಬೈಲ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ಪಡೆಯಿರಿ. ಮತ್ತೆ ಕೇತೆ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ, ಮಾತೆ ಮಹಾದೇವರ ತಲೆ ಸರಿ ಇಲ್ಲ, ಮಾತೆ ಮಹಾದೇವರನ್ನ ನಿಮ್ಮ ಮನಸ್ಸಿಗೆ ದಾಖಲು ಮಾಡಬೇಕು. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಇಲ್ಲಿರುವಂತಹ ವಾಗೀಶ್ ಪ್ರಸಾದ್ ಅವರು ಹೇಳ್ತಾರೆ. ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಮಾತೆ ಮಹಾದೇವಿ ಅವರು ಯಾರ್ರಿ? ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಅವ್ರಿಗೆ ಯಾರಾದರೂ ಅಧಿಕಾರ ಕೊಟ್ಟಿದ್ದಾರಾ? ಮಾತೆ ಮಹಾದೇವಿ ಏನು, ಮಹಾದೇವಿ ಅವರೇನು ಲಿಂಗಾಯತ ಧರ್ಮವನ್ನ ಗುತ್ತಿಗೆ ತಗೊಂಡಿದ್ದಾರಾ? ವೀರಶೈವ ಮುಖಂಡರು ಇನ್ನೂ ಸಾಕಷ್ಟು ಜನ ಇದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಸುತ್ತೂರು ಮಠಾಧೀಶರು ಇದ್ದಾರೆ, ಈ ಕಡೆ ಸಿದ್ಧಗಂಗೆ ಮಠಾಧೀಶರು ಇದ್ದಾರೆ, ಅವರು ಸೇರಿದಂತೆ ವಿವಿಧ ರೀತಿಯ ಮಠಮಾನ್ಯಗಳಿದ್ದಾವೆ. ಇವರೆಲ್ಲರೂ ಕೂಡ ತಪ್ಪಿಗೆ ಸುಮ್ಮನೆ ಕೂತಿದ್ದಾರೆ. ಈಗ ಮಾತಾಜಿ ಅವರು ಈ ರೀತಿಯಾಗಿ ಹೇಳಿಕೆ ನೀಡುವಂಥದ್ದು ಎಷ್ಟು ಸರಿ? ಅವರ ತಲೆ ಸರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಒಂದು ಆರೋಪವನ್ನು ಅವರು ಹೇಗೆ ಸಾಬೀತುಪಡಿಸ್ತಾರೆ? ಸುಮ್ಮನೆ ಮಾತಾಡ್ತಾರ? ಏನಾದರೂ ಅದಕ್ಕೆ ಅವರು ಆರೋಪಕ್ಕೆ ಗಂಭೀರವಾದಂಥ ಏನಾದರೂ ಅಂಶಗಳಿದ್ದಾವೆ? ಕೇಳೋಣ. ವಾಗೀಶ್ ಪ್ರಸಾದ್ ಅವರೇ, ನೀವು ಬಾಯಿ ಮಾತಿಗೆ ಸುಮ್ಮನೆ ಚಟಕ್ಕೆ ಮಾತಾಡ್ತಾ ಇದ್ರ? ನಿಜವಾಗಿ ಮಾತಾಜಿ ಅವರು ತಲೆ ಕಟ್ಟಿದೆ ಅನ್ನುವಂಥದ್ದನ್ನಾಗ್ಲಿ, ಅಥವಾ ಒಂದ್ ನಿಮಿಷ ಅವರು ಭ್ರಷ್ಟಾಚಾರದಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಮಾಡ್ತಾ ಇದ್ರೆ, ಅಂದ್ರೆ ಸಿದ್ದರಾಮಯ್ಯನವರು ಆಮಿಷಕ್ಕೂ ಒಳಗಾಗಿ ಇವತ್ತು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ, ಸಮಾಜವನ್ನು ಒಡೆಯಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತಂತ ಹೇಳ್ತಾ ಇದ್ರಿ, ಹೇಗೆ ಸಮರ್ಥನೆ ಮಾಡ್ಕೋತೀರಿ? ಅವರು ಮೊನ್ನೆ ಒಂದು ಟಿವಿ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ಲಿಂಗಾಯತರು ಅಂತ ಅಂದ್ಬಿಟ್ರು. ಅವರು ಹಿಂದೂ ಸಮಾಜದ ಕುರುಬ ಸಮಾಜದ ನಾಯಕರು, ಎಲ್ಲ ರಾಜಕಾರಣದ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯ ಲಿಂಗಾಯತರು ಅಂತ ಅವ್ರ ಬಾಯಲ್ಲಿ ಮಾತು ಬಂದಾಗ ನಮ್ಗೆ ಅನ್ನಿಸ್ತದೆ ಎಲ್ಲೋ ಮಾತೆ ಮಹಾದೇವಿ ಅವರು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಆ ಹಣ ನಿಮಿಷನ್ಗಾಗಿ ಸಿದ್ದರಾಮಯ್ಯನವರು ಲಿಂಗಾಯತರು ಅನ್ನೋದು ಒಂದು ಅನುಭವ. ವಚನ ಸಾಹಿತ್ಯವನ್ನು ವಚನಗಳನ್ನು ತಿದ್ದಾಗ ಅವ್ರ ಮನಸ್ಥಿತಿ ಹೇಗಿತ್ತು ಅನ್ನೋದು ನಿಮ್ಗೆ ಎರಡನೇ ಅನುಭವ. ಮೂರನೇದು, ಲಿಂಗಾಯತರು ಇವ್ರೊಬ್ರಿಗೆ ಗುತ್ತಿಗೆ ಆಸ್ತೇನೆ, ಬಸವಣ್ಣ ಇವ್ರೊಬ್ರಿಗೆ ಆಸ್ತೇನೆ, ನಾನು ಒಬ್ಬ ಲಿಂಗಾಯತ, ನನಗೂ ಬಸವಣ್ಣ ಆಸ್ತಿ ಇಲ್ವಾ, ಹಕ್ಕಿಲ್ವಾ ಮಾತಾಡಕ್ಕೆ? ಅಷ್ಟೇ ಜನ ಸ್ವಾಮಿಗಳಿಗೆ ನಾನು ದಂಬಳ ಮಹಾಪೂಜ್ಯರಿಗೆ ಕೇಳ್ತೀನಿ, ನೀವೇ ಕೂಡ ಇವರು ಹೋರಾಟ ಸರಿ ಇಲ್ಲ, ತಲೆ ಸರಿ ಇಲ್ಲ, ವಚನ ಸಾಹಿತ್ಯನ ಸುತ್ತು ಮುರುಘರಾಜ ಶರಣರು ದಾವಣಗೆರೆಯಲ್ಲಿ ಇದನ್ನ ಮಾಡಿದ್ರು,
ಅವ್ರ ಜೊತೆ ಅವ್ರ ನಾಯಕತ್ವದಲ್ಲಿ ಹೋಗ್ತಾ ಇದ್ದೀರಿ, ಯಾವ ಲಿಂಗಾಯತರಿಗೆ ನೀವ್ ಏನ್ ಮಾಡಿದ್ದೀರಾ? ಏ ಮಾತೆ ಮಾದೇವಿ ಕೊಡುಗೆ ಏನು ಸಮಾಜಕ್ಕೆ? ಅಲ್ಲಿರ್ತಕ್ಕಂಥ ಪಂಚಮಸಾಲಿ ಪೀಠದ ಪಂಚಮಸಾಲಿ ಮಹಾಪೀಠದ ಕೊಡುಗೆ ಏನು? ದಂಬಳ ಸ್ವಾಮೀಜಿಯವರ ನಾಗನೂರ್ ಮಠ ಸ್ವಾಮೀಜಿಯವರಿಗೆ ಗೌರವ ಇದೆ. ಆಯ್ತು, ತಾವ್ ಕೇಳ್ತಾ ಇದ್ರಿ, ಮಾತಾಜಿ ಅವರ ಕೊಡುಗೆ ಏನು ಈ ಸಮಾಜಕ್ಕೆ? ಮಾತಾಜಿ ಅವರು ಶರಣ ಮೇಳ ಮಾಡ್ತಾ ಇದ್ರೆ ಏನು ಶರಣ ಸಂಘದಲ್ಲಿ? ಕುಳ್ಳ ಸಂಗಮದಲ್ಲಿ ಯಾರಪ್ಪ ನೀವು? ವೀರಶೈವರು ಏನಾದ್ರು ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೂರ್ತಿ ಪೂಜೆ ಮಾಡಬಾರದು ಅಂತಾರೆ. ಬಸವಣ್ಣನ ಮೂರ್ತಿ ಮೂರ್ತಿ ಮಾಡಿ ಒಳಗಡೆ ಎಂಟ್ರೆನ್ಸ್ಗೆ 2,000, ಶರಣ ಮೇಳ ಮಾಡಕ್ಕೆ ಒಬ್ಬರು 3,000 ಇಟ್ಕೊಂಡು ಯಾರು ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಮಾಡಿದ್ರೆ ಅದು ಮಾತಾಜಿಯವರು. ಅವ್ರ ಆಸ್ತಿಗಳು ತನಿಖೆ ಮಾಡಿ, ಎಲ್ಲಿಂದ ಯಾವ ರೀತಿ ಡೊನೇಷನ್ ಬಂತು ತನಿಖೆ ಮಾಡಿ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಡೊನೇಷನ್ ತಗೊಂಡು ಆಸ್ತಿಗಳು ಮಾಡಿದ್ದಾರೆ ತನಿಖೆ ಮಾಡಿ, ಯಾರ್ಯಾರು ಇವ್ರ ಹಿಂದೆ ಇದ್ದಾರೆ, ಇವ್ರಿಗೆ ಇರ್ತಕ್ಕಂಥ ಕಾವಿದಾರಿಗಳಿದ್ದಾರೆ ಅವ್ರ ಹಿಂದೆ ಎಲ್ಲೆಲ್ಲಿದ್ರು, ಅವ್ರ ಪೂರ್ವ ಆಶ್ರಮದ ತನಿಖೆ ಮಾಡಿ. ತಪ್ಪಿದ್ರೆ ನಾನು ಕೇಳಕ್ತಾ ಇದ್ದೀನಿ ಸರ್, ಮಾನಸಿಕವಾಗಿ ಅಸ್ಪೃಶ್ಯ ಆಗಿದ್ದಾರೆ ಅಂದ್ರೆ ಇದಕ್ಕಿಂತ ಏನು ಉದಾಹರಣೆ ಬೇಕು? ಸಿದ್ದರಾಮಯ್ಯನವ್ರನ್ನ ಲಿಂಗಾಯತರು ಅನ್ನೋದ್ಮೇಲೆ ಅಲ್ಲಿ ಒಂದು ಸೇರಿದೆ ಅಂತ ಅರ್ಥ ಆಗಲ್ವಾ ನಿಮಗೆ? ಅಲ್ಲ, ಈಗ ಸಿದ್ದರಾಮಯ್ಯನವರು ಲಿಂಗಾಯತರು ಯಾರು ಅನ್ನೋದು ನಾವು ಚರ್ಚೆ ಮಾಡೋದು ಚರ್ಚೆ ಅಲ್ಲ ಸರ್. ಈಗ ಲಿಂಗಾಯತರು ಅಂತ ಲಿಂಗಾಯತರು ಅನ್ನೋ ಮಾತೆ ಮಹಾದೇವಿ ಅವರು ಸಿದ್ದರಾಮಯ್ಯನವರು ಹೇಳಿಲ್ಲ, ಅವ್ರು ಖಂಡನ ಮಾಡಲಿಲ್ಲ ಸಿದ್ದರಾಮಯ್ಯನವ್ರು ಯಾಕಮ್ಮ ಮಾತಾಡ್ತೀಯ ಅಂತ. ಅವರು ವೀರಶೈವ ಲಿಂಗಾಯತರು ಅಂತ ನಮ್ಮ ಮಹಾಸಭೆ ಅಧ್ಯಕ್ಷರುಗಳು ನಾವೆಲ್ಲ ಕೊಟ್ಟಾಗ ಎರಡು ಆಗ್ಲಿ, ಲಿಂಗಾಯತರು ನಿಜವಾದ ನಮ್ ವೀರಶೈವರನ್ನ ಲಿಂಗಾಯತರನ್ನ ನಾವು ಪ್ರಯತ್ನ ಮಾಡ್ತೀವಿ, ಲಿಂಗಾಯತರನ್ನು ಪ್ರಯತ್ನ ಮಾಡಿ ಪಡೀರಿ, ಯಾರು ಬೇಡ ಅಂತಾರೆ ಅವ್ರಿಗೆ? ಆಯ್ತು, ಈಗ ಮಾತಾಜಿ ಅವರು ಸಿದ್ದರಾಮಯ್ಯನವರು ಲಿಂಗಾಯತ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮಕ್ಕೆ ಅಥವಾ ಲಿಂಗಾಯತಕ್ಕೆ ಬರೋಕೆ ಏನಾದ್ರೆ ಆಹ್ವಾನ ಕೊಟ್ರ ಅಂತ? ಆಹ್ವಾನ ಕೊಟ್ಟಿಲ್ಲ, ಅದ್ರಲ್ಲಿ ಇರ್ತಕ್ಕಂಥ ರಾಜಕೀಯ ರಹಸ್ಯ ಅದೇ ರಹಸ್ಯ. ಏನ್ ರಹಸ್ಯ? ಅದೇ ರಹಸ್ಯ, ಕಾಣಿಕೆ ಜಾಸ್ತಿ ಹೊಂದಿರ್ಬೋದು ಅಲ್ಲಿರೋರ್ಗೆಲ್ಲ. ಈಗ ಡಂಬಳ ಸ್ವಾಮೀಜಿಯವರು, ಮುರುಘರಾಜ ಶರಣರು ಮತ್ತೆ ಜಯಮೃತ್ಯುಂಜಯ ಸ್ವಾಮೀಜಿಯವರು ಅಲ್ಲಿ ಕೂತಾಗ ಈ ತರ ಅಸಭ್ಯ ವರ್ಡನ್ನ ವೀರಶೈವಲಿಂಗ ದಯವೇ ಧರ್ಮದ ಮೂಲವಯ್ಯ ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ, ಈ ತರ ಮನಸ್ಸನ್ನು ನೋಯಿಸಬೇಡ. ಈ ತರ ಮನಸ್ಸನ್ನು ನೊಂದಿದೆ ಇವತ್ತು ನಮಗೆ. ಇವ್ರು ಕೇಳ್ತಾರಾ, ನಾನು ಒಬ್ಬ ಲಿಂಗಾಯ್ತಾನೆ, ಲಿಂಗಾಯತರ ಮನಸ್ಸನ್ನು ಯಾರೇ ಆಗ್ಲಿ ಒಬ್ಬ ಶಿಖಂಡಿಗೆ ಹೋಲ್ಸಿದ್ರೆ. ಒಂದು ಕೇಳ್ತಾನೆ, ನಾನು ಒಂದು ಕೇಳ್ತಾನೆ, ಮಾತೆ ಮಹಾದೇವರು ಮಹಾದೇವಿಯವರು ಇವತ್ತೇ ಅಂತಲ್ಲ ಬಹುದಿನಗಳಿಂದಲೂ ಕೂಡ ಆಗಾಗ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ, ನಂಬರ್ ಒನ್. ಆದ್ರೆ ನೀವ್ ಯಾಕೆ ವೀರಶೈವ ಮಹಾಸಭಾದವರು ಆ ಮಾತೆ ಮಹಾದೇವರ ಖ್ಯಾತೆಗೆ ನೀವು ಸರಿಯಾಗಿ ಉತ್ತರವನ್ನ ಕೂಡ ಕೊಡಲಿಲ್ಲ ಸರ್? ಮಾತೆ ಮಹಾದೇವಿಯಿಂದ ಮಹಾಸಭೆಯಿಂದ ಹಿಂದೆ ತೆಗ್ದಾಕಿದೀವಿ, ಇದೇ ಜನ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಮಠಾಧೀಶರನ್ನು ಸೇರಿಸ್ತಾ ಇರಲಿಲ್ಲ. ಅಲ್ಲ, ಈಗ ಮಾತಾಜಿಯವರು ನೀವು ವೀರಶೈವ ಧರ್ಮದಿಂದ ಅಥವಾ ವೀರಶೈವ ಮಹಾಸಭಾದಿಂದ ತೆಗೆದು ಹಾಕಿದ್ದಕ್ಕೋಸ್ಕರ ರಿವೆಂಜ್ಗೋಸ್ಕರ ಬೇರೆಯವರಿಗೆ ಮರ್ಯಾದೆ ಸಿಗುತ್ತೆ ನಮ್ಗೆ ಸಿಗಲ್ಲ. ವೀರಶೈವ ಮಹಾಸಭಾದಿಂದ ಇವ್ರನ್ನ ಕೈ ಬಿಡ್ಲಾಯ್ತು, ಓಕೆನಾ? ಅದಾದ ಬಳಿಕ ಅವರು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋಕೆ ಒಂದು ಧರ್ಮವನ್ನು ಉಂಟಾಕೊಂಡಿದ್ದಾರ? ಬಸವಣ್ಣವರ ಹೆಸರು ಹೇಳಿಕೊಂಡು ಮಾತಾಜಿಯವರು ಲಿಂಗಾಯತ ಧರ್ಮ ಬೇರೆ ಅಂತ ತಮ್ಮ ಸ್ವಾರ್ಥಕ್ಕೇನಾದ್ರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಏನ್ ಹೇಳ್ತಿರ್ತಾವ್? ಅವರು ಸ್ವಾರ್ಥಕ್ಕೆ ಈಗಾಗಲೇ 22-23 ವರ್ಷಗಳ ಹಿಂದೆನೆ ಮಾಡಿದ್ರು ಅವರು. ಅವರು ಒಂದು ದ್ವಂದ್ವದೊಳಗದಾರ, ಅವ್ರು ಇನ್ನೂ ತಲೆ ಕೆಟ್ಟಿದೆ. ಅದು ವಾಗೀಶ್ ಅವರು ಹೇಳಿದಂಗೆ ತಲೆ ಕೆಟ್ಟಿದೆ ಅದು. 25 ವರ್ಷಗಳ ಹಿಂದೆ ಅಖಿಲ ಭಾರತ ಬಸವ ಧರ್ಮ ಮಹಾಸಭಾ ಅಂತ ಸ್ಥಾಪನೆ ಮಾಡಿದರು. ಅದನ್ನು ಯಾರನ್ನು ಕೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಅವರ ಫಾಲೋವರ್ಸ್ ಅವ್ರಿಗೇನು ಇದನ್ನು ಮಾಡಿದ್ರೋ ಏನಿಲ್ಲ. ಅಖಿಲ ಭಾರತ ಬಸವ ಧರ್ಮ ಮಹಾಸಭಾ ಅಂತ ಮಾಡಿ ಅದಕ್ಕೊಬ್ಬರು ಅಧ್ಯಕ್ಷರನ್ನೂ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಬಂದರು. ಈಗ ಲಿಂಗಾಯತ ಸ್ವಾಮಿಗಳು ಅವರಿಗೆ ಒಂದು ಸ್ವಲ್ಪ ಪುಷ್ಟಿ ಕೊಡ್ತಾ ಇದ್ರು. ಮತ್ತೆ ಯಾವ್ಯಾವ ಸ್ವಾಮಿಗಳು ಪ್ರಮುಖವಾಗಿ ಯಾರಿಗೂ ಹೆಸರು ಹೇಳೋದಿಲ್ಲ? ನಿನ್ನ ಸಮಾವೇಶದಲ್ಲಿ ಬಹಿರಂಗವಾಗಿ ಕೂತಿದ್ದಾರೆ, ಹೇಳಿದ್ರೆ ಏನ್ ತಪ್ಪಿಲ್ಲ? ಇಲ್ಲ, ಒಂದು 50-60 ಮಂದಿ ಸೇರಿ. ಅಲ್ಲ, ಪ್ರಮುಖರು ಹೇಳ್ರಿ ನನಗೆ, ಪ್ರಮುಖರು ಹೇಳ್ರಿ. ಪ್ರಮುಖರಿದಾರಲ್ಲ ಅಲ್ಲೇ, ಮಾನ್ಯತೆ ಕೊಟ್ಟಿಲ್ಲ ಈವರೆಗೆ. ಅವಳು 40 ವರ್ಷದಿಂದ 1968 ನಾನು ಮಾತೆ ಮಹಾದೇವಿನ ನೋಡ್ತೇನೆ. ಯಾಕಂದ್ರೆ ನಾ ಕಾಲೇಜ್ಗಿದ್ದಾಗ ಅವಳು ಅಕ್ಕನ ಪ್ರವಚನ ಮಾಡಕ್ ಬಾಗಲಕೋಟೆಗೆ ಬಂದಿದ್ಲು. ಅವರು ಅಂತೇಳಿ ಗೌರವ ಇರಲಿ, ಮತ್ತೆ ಅವರು ಅಬ್ಜೆಕ್ಷನ್ ಆಗ್ಬಹುದು. ಅವರು ಅವರೇ ಅವಾಗ ನಾವು ಅವಾಗಿನಿಂದ ನೋಡ್ತೀನಿ ಅವ್ರಿಗೆ. ಅವ್ರ ಗುರುಗಳು ಇದ್ರು, ಅವಾಗ ಗುರುಗಳು ನಡು ನೀರಿನಲ್ಲಿ ಕೈ ಬಿಟ್ಟು ಹೋದ್ರು. ಅವರು ಹೋದ್ಮೇಲೆ ಇವರಿಗೆ ಲಿಂಗಾನಂದರು ಅದು ಯಾರಿದ್ರು ಅವ್ರ ಗುರುಗಳು ನನಗೆ ಗೊತ್ತಿಲ್ಲ. ಲಿಂಗಾನಂದ ಸ್ವಾಮೀಜಿ ಸರ್ ಅವ್ರಿಗೆ ದೀಕ್ಷೆ ಕೊಟ್ಟರು. ಲಿಂಗಾನಂದ ಸ್ವಾಮೀಜಿ ದೀಕ್ಷೆ ಕೊಟ್ಟರು ತಾಲೂಕಿನವರು. ವಿಜಯಪುರ ಜಿಲ್ಲೆಯವರು. ಹೆಣ್ಮಗಳ ಬಗ್ಗೆ ಗೌರವ ಇದೆ ಸರ್ ಮಾತಾ? ಇದ್ರ ಬಗ್ಗೆ ಬಸವ ಧರ್ಮ ಮಾಡಿಕೊಂಡ್ರು, ಅದು ನಡೀಲಿಲ್ಲ. ಬಸವ ಧರ್ಮ ಮಾಡಿದ್ರೆ ಇದು ಸರಿ ಆಗುದಿಲ್ಲ ಅಂತ ತಿಳ್ಕೊಂಡು ಈಗ ರಾಜಕೀಯ ಒತ್ತಡಕ್ಕೆ ಬಿದ್ದು ಹಲವಾರು ಮಠಾಧೀಶರ ಅಂದ್ರೆ ಮಠ ಇಲ್ಲದ ಮಠಾಧೀಶರು ಕೂಡ ಅವ್ರನ್ನ ಬೆಂಬಲಿಸಿದ್ರು.
ಮಠವಿಲ್ಲದ ಮಠಾಧೀಶರುಗಳು ಇಲ್ಲ, ನಾನು ಇದನ್ನ ಒಪ್ಪಿಕೊಳ್ಳಲ್ಲ. ಯಾಕಂದ್ರೆ ಮಠ ಇರುವಂತಹ ದೊಡ್ಡ ದೊಡ್ಡ ಮಠಮಾನ್ಯಗಳ ಸ್ವಾಮೀಜಿಯವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು ದೃಶ್ಯದ ಈ ಗದುಗಿನ ತೋಂಟದಾರರಿಗೆ ಈಗ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವ್ರ ಬಗ್ಗೆ ನಾ ಹೇಳ್ತೇನೆ, ದೊಡ್ಡ ದೊಡ್ಡ ಮಠಾಧೀಶರು. ಬರ್ತೇನೆ ಒಂದ್ ನಿಮಿಷ, ಒಂದ್ ಸುದ್ದಿ ಬರ್ತಾ ಇದೆ ನೋಡೋಣ, ನಂತರ ಚರ್ಚೆ ಮುಂದುವರಿಸ್ತೇನೆ. ಎಸ್, ಲಿಂಗಾಯತ ಸ್ವತಂತ್ರ ಧರ್ಮ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ವೀರಶೈವ ಪಂಚಪೀಠಗಳ ಸಭೆ ನಡೀತಾ ಇರುವಂತದ್ದು. ಈಗ 11 ಗಂಟೆಗೆ ಆರಂಭವಾಗುವಂತದ್ದು. ವಿಜಯನಗರದ ಮನುವನ ಬಳಿ ಇರುವಂತಹ ಈ ಒಂದು ಸುಜ್ಞಾನ ಮಂಟಪ ಇಲ್ಲಿ ಸಭೆಯ ನೇತೃತ್ವವನ್ನ ಶ್ರೀಮದ್ ರಂಭಾಪುರಿ ಶ್ರೀಗಳು ವಹಿಸಿಕೊಂಡಿದ್ದಾರೆ. ಸುತ್ತೂರು ಮಠದ ದೇಶಿಕೇಂದ್ರ ಶಿವರಾತ್ರಿ ಸ್ವಾಮೀಜಿ, ವೀರಶೈವ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ಸಭೆಗೆ ಆಗಮಿಸುವಂತಹ ನಿರೀಕ್ಷೆ ಇದ್ದು, ಪಂಚಪೀಠದ ಕೇದಾರನಾಥ ಸ್ವಾಮೀಜಿ ಸಭೆಗೆ ಗೈರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಸುಜ್ಞಾನ ಮಂಟಪದಲ್ಲಿ ಬೃಹತ್ ವೇದಿಕೆ ಸಜ್ಜಾಗಿದೆ. ಅನುಭವ ಮಂಟಪ ಮಾದರಿಯಲ್ಲಿ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸ್ವಾಮೀಜಿಗಳು, ರಾಜಕೀಯ ಮುಖಂಡರು, ವೀರಶೈವ ಪ್ರಮುಖರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿಂದ ನಮ್ಮ ಪ್ರತಿನಿಧಿ ಸೌಮ್ಯ. ಸೌಮ್ಯ ಹೇಳಿ, ಈಗ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಪ್ರತ್ಯೇಕತೆಯ ಒಂದು ಕೂಗು ಕೇಳಿಬರುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಪಂಚಪೀಠಾಧೀಶರು ಅಲ್ಲಿ ಒಬ್ಬರಾಗಿರುವಂತಹ ಪ್ರಮುಖರು ಒಬ್ಬರಾಗಿರುವಂತಹ ಏನು ರಂಭಾಪುರಿ ಜಗದ್ಗುರುಗಳು ಕೂಡ ಈ ಹಿಂದೆ ಹೇಳಿಕೆ ನೀಡಿದ್ರು. ಈ ವಿವಾದಾತ್ಮಕ ವಿಚಾರಕ್ಕೆ ನಾನು ಪ್ರಯತ್ನ ಏನೋ ಒಂದು ತೆರೆ ಎಳೆಯುವಂತಹ ಪ್ರಯತ್ನವನ್ನು ಮಾಡ್ತೇನೆ, 23ನೇ ತಾರೀಕಿಗೆ ಒಂದು ಸಭೆಯನ್ನು ನಡೆಸ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ರು. ಈಗ ಸಭೆಯನ್ನು ಆಯೋಜಿಸಲಾಗಿದೆ. ಈಗ ಅಲ್ಲಿ ಯಾವ ರೀತಿಯಾಗಿ ಚಿತ್ರಣ ಕಂಡು ಬರ್ತಾ ಇದೆ, ಸಭೆ ಎಷ್ಟೊತ್ತಿಗೆ ಆರಂಭವಾಗುತ್ತೆ, ಅಲ್ಲಿ ಯಾವ್ಯಾವ ಸ್ವಾಮೀಜಿಗಳು ಬಂದಿದ್ದಾರೆ, ಯಾರ್ಯಾರು ವೀರಶೈವ ಧರ್ಮದ ಮತ್ತು ಲಿಂಗಾಯತ ಧರ್ಮದ ಪ್ರಮುಖರು ಭಾಗವಹಿಸಿದ್ದಾರೆ, ಏನ್ ನಡೀತಾ ಇದೆ ಚಿತ್ರಣವನ್ನು ಹೇಳಿ. ಖಂಡಿತ ಜನವೀರ್, ಏನು ಈ ಒಂದು ಲಿಂಗಾಯತ ಸ್ವತಂತ್ರ ಧರ್ಮದ ಘೋಷಣೆ ದಿನದ ದಿನಕ್ಕೆ ಸಾಕಷ್ಟು ಏನು ಬದಲಾವಣೆಗಳನ್ನ ತಂದುಕೊಳ್ತಾ ಇದೆ. ಹಾಗಾಗಿ ಕಳೆದ ದಿನಗಳ ಹಿಂದೆ ಏನು ಇದಕ್ಕೆ ಸಂಬಂಧಪಟ್ಟ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಎಲ್ಲ ಸೇರಿ ಈ ಒಂದು ಇದನ್ನ ಮಾಡಿದ ಸಭೆಯನ್ನ ನಡೆಸಿದ್ರು. ಈಗ ಇವತ್ತು ಏನು ಪಂಚಪೀಠಗಳು ಇದೆ, ಆ ಪಂಚಪೀಠಗಳ ಸ್ವಾಮೀಜಿಗಳ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 11 ಗಂಟೆಗೆ ಇನ್ನೇನು 10-15 ನಿಮಿಷಗಳ ನಂತರ ಈ ಒಂದು ಸಭೆ ಆರಂಭ ಆಗುತ್ತೆ. ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆ ವಿಜಯನಗರದ ಮನುವನ ಬಳಿ ಇರುವಂತಹ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಈ ಸಭೆ ನಡೀತಾ ಇರುವಂತದ್ದು. ಸುತ್ತೂರು ಮಠದ ದೇಶಿ ಆಹ್ವಾನವನ್ನ ನೀಡಲಾಗಿರುವಂತದ್ದು. ಹಾಗಾಗಿ ಇವತ್ತು ಈ ಒಂದು 11 ಗಂಟೆಗೆ ಈ ಒಂದು ಸಭೆ ನಡೀತಾ ಇರುವುದು. ಈ ಸಭೆಯ ನಂತರ ಏನ್ ಆಗುತ್ತೆ ಅನ್ನೋದು ಸಾಕಷ್ಟು ಸೌಮ್ಯ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೇನೆ. ಮುಂದುವರಿಸಿ. ಪಂಚಪೀಠಾಧೀಶ್ವರರು ಜನರಿಗಿಂತ ಭಕ್ತರಿಗಿಂತ ದೊಡ್ಡ ಸಮಾನ ವೇದಿಕೆ ಒಂದೇ ಇರೋದ್ರು ವಿರಕ್ತ ಮುರು ಗುರುವಿಕ್ತರಿಗೆ ಎತ್ತರ ಕೆಳಗಡೆ ಏನಿಲ್ಲ. ಸಮಾನ ವೇದಿಕೆಯಲ್ಲಿ ರಂಭಾಪುರಿ ಜ್ಯೋತಿರೋಳವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಎಲ್ಲರೂ ಬನ್ನಿ, ಚರ್ಚೆ ಮಾಡಿ, ಔಟ್ಕಮ್ ಕೊಡಿ, ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನು ತೋರಿಸಿ. ಅಲ್ಲಿರ್ತಕ್ಕಂಥ ಸರ್ ಇಲ್ಲಿ ಏನಾಗ್ತಾ ಇರೋದು ಅಂದ್ರೆ, ಒಂದ ಕೈಯಿಂದ ಚಪ್ಪಾಳೆ ಆಗಲ್ಲ ಸರ್, ಎರಡು ಕೈ ಹೊಡೆದ್ರೆ ಚಪ್ಪಾಳೆ ಆಗೋದು. ಅಲ್ಲ ನೀವು ಕರಿತಾ ಇದ್ರೆ ಅವ್ರು ಬರಲ್ಲ ಅಂತ ಹೇಳ್ತಾರೆ. ನೀವು ಯಾರು ನಮ್ಮನ್ನು ಅವ್ರು ಹೇಳ್ತಾರೆ, ನೀವು ಯಾರು ನಮ್ಮನ್ನು ಕೇಳಿದ್ರು ಬೇಡ ನಮಗೆ ಅಂದ್ರೆ, ನೀವು ಅವ್ರು ಬೇಕು ಅಂದ್ರೆ ನೀವು ವೀರಶೈವ ಲಿಂಗಾಯತ ಮಧ್ಯದಲ್ಲಿ ಆಯ್ತು. ನಿಜವಾದ ಒಂದು ಮಾತನ್ನು, ವೀರಶೈವ ಲಿಂಗಾಯತ ಅಂತ ನಮ್ಮ ಮಹಾಸಭೆ ಲಕ್ಷ ಉಪಲಕ್ಷ ಜನ ಮೆಂಬರ್ಶಿಪ್ ಇರುತ್ತೆ, ನಾವು ಕೊಟ್ಟಿದೀವಿ. ಇವರು ಲಿಂಗಾಯತ ಅಂತ ಕೊಟ್ಟಿದ್ದಾರೆ, ರೆಕಮೆಂಡೇಶನ್ ಮಾಡ್ಕೊಂಡು ತಾಕತ್ ತೋರಿಸಿ ಅಂತ ಹೇಳಿ ಇವರಿಗೆ. ಯಾಕೆ ಸುಮ್ನೆ ಜನ ನೀವು ವೀರಶೈವ ಮುಖಂಡರು ಏನಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಯಾಕೆ ಒಂದ್ ನಿಮಿಷ, ನನ್ನ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೆ ನಿಮಗೆ. ಅವರು ಲಿಂಗಾಯತ ನಾವು ಸಪರೇಟ್, ವೀರಶೈವ ನಮ್ಗೆ ಬೇಡ ಅಂತ ಹೇಳಿದಾಗ ನೀವು ಅವ್ರನ್ನ ಬಿಟ್ಟಾಕ್ಬಿಡಿ. ನಿಜವಾಲು ಲಿಂಗಾಯತರಿಗೆ ಒಳ್ಳೇದ್ ಮಾಡ್ತಾ ಇಲ್ಲ, ಲಿಂಗಾಯತರು ಜನ ಹಾದಿ ತಪ್ಪಿಸ್ತಾ ಇದಾರೆ. 50 ಜನ ನಿಜವಾಲು ಲಿಂಗಾಯತರಿಗೆ ಒಳ್ಳೆ ಮಾಡ್ಬೇಕು ಅಂದ್ರೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯ ರೆಕಮೆಂಡ್ ಮಾಡ್ಬಿಡ್ತಾ ಇದ್ರು. ಇದ್ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಸುಮ್ನೆ ಬಂಡಿಗೇಡು ಅಂತಿದ್ದ ಮೀಸೆ ಜಟ್ಟಿ ಮಾಡೋ ಮಣ್ಣು ಅಂತ ಹೇಳಿ ಜನರನ್ನ ರಾಜಕೀಯ ಸಮಾವೇಶ ಮಾಡ್ಕೊಂಡು ಈ ತರ ಮಾಡ್ತಾ ಇದಾರೆ. ರಾಜಕೀಯ ಸಮಾವೇಶ ಸ್ಟ್ರೆಂತ್ ಯಾಕೆ ಸರ್? ಅವ್ರಿರ್ತಕ್ಕಂಥ ಆದಾಯ ಸರ್ಕಾರದಲ್ಲಿ ಏನಿದೆ ಗೊತ್ತಾ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 17 ರಾಜ್ಯಗಳು ಒಪ್ಕೋಬೇಕು ಸ್ವತಂತ್ರ ಧರ್ಮ ಆಗೋದಕ್ಕೆ. ಇವರು ಅದಕ್ಕೆ ದಾಖಲಾತಿ ಒದಗಿಸಿ ಯಾಕೆ ಮಾಡಬೇಡಿ ಮಾಡಬೇಡಿ ಅಂದವ್ರು ಯಾರು? ಇವರು ಇವ್ರು ಆಗಲೇ ಬಿಟ್ಟು ಆಚಿಕೋಗೋರು, ನಮ್ಮ ದಾರಿ ನಮ್ಗೆ ಅಂತ ನಾವು ಕರಿತಿದ್ರಿ. ಬಸವಣ್ಣನ ಫಾಲೋವರ್ಸ್ಗಳು, ಈ ಕಡೆ ರೇಣುಕರು ಫಾಲ್, ಸನಾತನ ಧರ್ಮ ಫಾಲೋವರ್ಸ್ಗಳು ಕರಿತಾ ಇದ್ವಿ, ಬನ್ನಿ ಜೊತೆಗೆ ಹೋಗೋಣ ಜೊತೆಗೆ ಹೋಗೋಣ ಜೊತೆಗೆ ಹೋಗೋಣ ಅಂತ ಹೇಳ್ತಾರೆ. ಯಾವ ನಿನ್ನೆ ನಡೆದಂತದಲ್ಲಿ ಸರ್ ಮೂರೇ ಜನ ಮಂತ್ರಿಗಳು, ಬಸವರಾಜ ಹೊರಟ್ಟಿ ಮತ್ತೆ ಇವನು ವಿನಯ್ ಕುಲಕರ್ಣಿ ಮತ್ತೆ
ಮತ್ತೆ ಸಂಖ್ಯೆನ ಆದರ್ಶ ನಾವು ಡಿಸ್ಕಸ್ ಮಾಡೋದು ಬೇಡ, ಯಾಕಂತಂದ್ರೆ ಮೂರ್ ಜನ ಬಂದ್ರು ಅಷ್ಟೇ, ನೂರ್ ಜನ ಬಂದ್ರು ಅಷ್ಟೇ, ವಿಚಾರ ಪ್ರಾಧಾನ್ಯತೆ ಆಗುತ್ತೆ, ವೈಚಾರಿಕ ಪ್ರಾಧಾನ್ಯತೆ ಮೇಲೆ ನಾವು ಚರ್ಚೆ ಮಾಡೋಣ. ಒಂದೇ ಮಾತು ಅದ್ರಲ್ಲಿ ಏನು ಅಂದ್ರೆ, ಈಗ 25,000 ಜನ ಸೇರಿದ್ರು, 100,000 ಜನ ಸೇರಿದ್ರು, ವಿಚಾರ ಏನು, ಏನು ಚರ್ಚೆಗೆ ಬಂತು? ಈಗ ಮಾತೆ ಮಹಾದೇವರು ಹೇಳ್ತಾ ಇರುವಂತದ್ದು ಏನಂದ್ರೆ, ತೃತೀಯ ಲಿಂಗಗಳು ಅನ್ನುವಂತದ್ದು ಏನು ವಿಚಾರ, ಆ ವಿಚಾರ ಸಂಬಂಧಪಟ್ಟು ಚರ್ಚೆ ಮಾಡಿದ್ರೆ ಅವ್ರು ಯಾವ ಆಧಾರದಲ್ಲಿ ತೃತೀಯ ಲಿಂಗಗಳು ಹೇಳಿದ್ರು? ಒಳ್ಳೇದನ್ನ ಹೇಳಿದ್ರೆ ಅದನ್ನ ಮಹತ್ವ ಕೊಡಬಹುದಾಗಿತ್ತು. ಆ ವ್ಯಕ್ತಿನೇ ಸರಿ ಇಲ್ಲ ಅಂತ ಹೇಳೋದಕ್ಕೆ ಮಹತ್ವ ಕೊಡೋದಲ್ಲ, ಅದು ಅವ್ರು ಏನಾರ ತೃತೀಯ ಲಿಂಗಕ್ಕೆ ಜನರ ಕೊಟ್ಟಿದ್ರು ಏನೋ ಮಹತ್ವ ಬಾಯಲ್ಲಿ ಬರಬೇಕು ಅಂದ್ರೆ ನಾನು ಹೇಳ್ಬೇಕಾಗುತ್ತೆ, ಹೆಣ್ಮಕ್ಳ ಬಗ್ಗೆ ಗೌರವ ಇದೆ. ಆದ್ರೆ ಮಾತಾಜಿ ಹಾಕೊಂಡ್ರೆ ಹೂವು ರುದ್ರಾಕ್ಷಿಗಿದ, ಆದ್ರೆ ಮಾತುಶ್ರೀ ಅನ್ನೋ ರೂಪಕ್ಕೆ ಅವರ ಅನರ್ಹರು, ಆ ಹೇಳಿಕೆಗೆ ಧಿಕ್ಕಾರ. ಅಖಂಡ ವೀರಶೈವ ಲಿಂಗಾಯತರ ಪರವಾಗಿ ಮಾತೆ ಮಾದೇವಿ ಬಗ್ಗೆ ಧಿಕ್ಕಾರ, ಖಂಡನೀಯ 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 ಧಿಕ್ಕಾರ ಹೊರಡಿಗೆ. ಇದೇ ಮಾತನ್ನ ಇವ್ರು ಕೇಳಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ, ಗದಗ ಸ್ವಾಮೀಜಿ ಅವರಿಗೆ, ನಾಗನೂರು, ಈ ಮಾತನ್ನ ಒಪ್ತಾರ? ಅವ್ರ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು ವೀರಶೈವ ಲಿಂಗಾಯತರು ಅಂತ ಜಂಗಮ ಪರಂಪರೆಯಿಂದ ಬಂತ ಸಮಾವೇಶದಲ್ಲಿ ನೀವು ಹೇಳಿದ್ರಲ್ಲ, ಇವರೆಲ್ಲ ಇದ್ರ ಗಡಿಬಿಡಿಯಲ್ಲಿ? ಆ ಗಡಿಬಿಡಿಯಲ್ಲಿ, ಆ ಗಡಿಬಿಡಿಯಲ್ಲಿ ಒಪ್ಪತ್ತೀನಿ, ಅದನ್ನ ಒಪ್ಪಬೇಕಾಗತ್ತೆ. ಆದ್ರೆ ಆ ಗಡಿಬಿಡಿಯಲ್ಲಿ ಇವು ಮಾತುಗಳು ಸರಿಯಾಗಿ ಕೇಳಿಸಿದ್ಯೋ ಇಲ್ಲೋ ಗೊತ್ತಿಲ್ಲ, ಕೇಳಿಸಿದ್ಯೋ ಇಲ್ಲೋ ಗೊತ್ತಿಲ್ಲ. ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೇನೆ. ನಾನು ಒಂದೇ ಮಾತು, ಈ ಕಿಚ್ಚು ವೀರಶೈವ ಲಿಂಗಾಯತರಿಗೆ ಆದಂತ ಈ ತೃತೀಯ ಲಿಂಗ ಮಾತು ಯಾವ ಹೆಣ್ಣು ಮಕ್ಕಳು ಕೂಡ ಬರಬಾರದು. ಹೆಣ್ಣು ಮಕ್ಕಳು ತನಕ್ಕೆ, ಹೆಣ್ಣು ತನಕ್ಕೆ ಶೋಭೆ ತರುವಂತದ್ದಲ್ಲ. ಎಂತಾದ್ರೂ ಜನನ ಕೊಟ್ಟಿದ್ದೀರಾ ತೃತೀಯ ಲಿಂಗಕ್ಕೆ ಅಂತ? ಒಂದ್ ನಿಮಿಷ, ಇನ್ನೊಂದು ವಿಚಾರ ಬಂತು. ಈಗ ಅಲ್ಲಮ ಪ್ರಭು ವಚನದಲ್ಲಿ ಬರುತ್ತೆ, ಈ ಆತ್ಮ ಅನ್ನುವಂಥದಕ್ಕೆ ಹೆಣ್ಣು ಇಲ್ಲ ಗಂಡು ಇಲ್ಲ ಅಂತ ಹೇಳ್ತಾರೆ. ನೋಡಿ, ಜಾತಿ ವ್ಯವಸ್ಥೆ ಇರೋ ತನಕ, ಜಾತಿ ವ್ಯವಸ್ಥೆ ಏನಿದೆ, ಜಾತಿ ಕಾಲಂ ತೆಗಿಯೋ ತನಕ ಈ ಜಾತಿ ವ್ಯವಸ್ಥೆ ರಿಸರ್ವೇಶನ್ ಹೋರಾಟ ಇದ್ದಿದ್ ನಿಜ. ಭಾರತೀಯರು ನಾವಲ್ಲ, ಭಾರತೀಯ ಸಂಸ್ಕೃತಿ ಒಳಪಟ್ಟಂತವ್ರು. ಅಮೆರಿಕಾದಲ್ಲಿ ಒಬ್ಬ ಓದ್ ಕೇಳಿದ್ರೆ ಅಮೆರಿಕನ್ಸ್ ಅಂತಾನೆ, ಜಾತಿ ಹೇಳಲ್ಲ ಕ್ರಿಶ್ಚಿಯನ್ ಇದು ಅಂತ ಹೇಳಲ್ಲ. ನಮ್ ದೇಶದಲ್ಲಿ ಜಾತಿ ಹೇಳ್ತಾರೆ, ನಾವೆಲ್ಲ ಭಾರತೀಯ ಮಕ್ಕಳುಗಳು, ಭಾರತೀಯ ಸಂಸ್ಕೃತಿ ಹುಟ್ಟದಂತ ಮಕ್ಕಳುಗಳು. ತಂದೆ ತಾಯಿ ದೇವರು ಅಂತ ಹೇಳಿದೆ, ತಂದೆ ತಾಯಿ ಮೊದಲ ಗುರು ಅಂತ ಅವ್ರು ಒಪ್ಪಲ್ಲ. ತಂದೆ ತಾಯಿ ಮೊದಲ ಗುರು ಅಂತ ಒಪ್ಪಗಳಲ್ಲ ಅವರು. ತಂದೆ ತಾಯಿ ಮೊದಲು, ಅವ್ರದೇ ಬೇರೆ ವಾದ. ತಂದೆ ತಾಯಿ ಮೊದಲ ಗುರು, ತಾಯಿ ಅನ್ನ ಊಟ ಮಾಡಿದ ತಾಯಿ, ತಂದೆ ಮಾರ್ಗದರ್ಶಕರು, ಮೂರನೇ ಸ್ಥಾನದಲ್ಲಿ ಇರ್ತಲ್ಲ ಗುರುವರ್ಗ. ಮಾತೃದೇವೋ ಪಿತೃವೋ ಆಚಾರ್ಯೋ ದೇವೋ ಭವೋ ಅಂತಲ್ಲ, ಬಸವಾದೀಶರನ್ನ ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ, ಲೋಕದ ಡಂಕು ನೀವು ತಿದ್ದಬೇಡಿ ಅಂತ ಕಡೆಗೊಂದು ಮಾತನ್ನು ಹೇಳ್ತಾನೆ. ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ. ತನ್ನ ತನ್ನ ಮನವನ್ನು ಸಂತೈಸ್ಕೊಳ್ಳಿ, ಇವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಿ, ಬಡವರಿಗೆ ಹಾಕಿ ಕಷ್ಟ ಕಾರ್ಪಣ್ಯಗಳಿಗೆ ಮಾಡಿ. ಮಾತಾಜಿಯವರು ಎಷ್ಟು ಜನ ಬಡವಜ್ ಮಾಡಿದ್ರೆ, ಎಷ್ಟು ಅಂತದವರು ಯುವ ಬಸವಣ್ಣನ ಆಚರಣೆ ಮಾಡಿದ್ದಾರೆ, ಇವ್ರದೆಲ್ಲ ತೆಗಿರಿ ಇತಿಹಾಸ ಸರ್. ಸಮಾಜ ಜನ ಕಣ್ಣು ನೋಡ್ಬೇಕು. ಲಿಂಗಾಯತ್ರೆ ನೀವು ಜನಗಳನ್ನ, ನಿಮ್ಮ ಹೃದಯನ ತೆಗೆದು ನೋಡಿ. ವೀರಶೈವರ ವಿರೋಧಿ ಮಾಡಬೇಡಿ ನೀವು. ಜನತೆ ಇದನ್ನ ಇದೇ ಕೆಲಸ ಮಾಡ್ಬೇಕಾ? ಯಾರು ಮುಖಂಡರಾದಂತವ್ರು ಕಚ್ಚಾಡುವಂತದ್ದು, ಮಾತಾಜಿ ಅವರು ಒಂದು ಹೇಳಿಕೆ ಕೊಡುದು, ಹೇಳಿಕೆ ಕೊಡೋದು, ನೋಡ್ಕೊಂಡು ಜನ ಅವರು ಇತಿಹಾಸವನ್ನು ಜನಗಳಿಗೆ ಮಾಡಕ್ಕೆ. ನಾವು ಬೇರೆ ಬೇರೆ ಧರ್ಮಗಳಲ್ಲಿ ನೋಡಿ ಯಾವ ರೀತಿಯಾಗಿ ಅವರು ನಮ್ಮ ಜನತೆ ಉದ್ದಾರ. ವೀರಶೈವರು ಮತ್ತು ಲಿಂಗಾಯತರು ಪ್ರತ್ಯೇಕ, ಅವರು ನಪುಂಸಕರು, ಅವರು ತೃತೀಯ ಲಿಂಗಿಗಳು ಅಂತ ಕಚ್ಚಾಟ ಕೊಟ್ಟರೆ ಯಾವ ಜನರು ಕೂಡ ನಮ್ಮ ಸಪೋರ್ಟ್ ಮಾಡಲ್ಲ. ಹತ್ತು ಜನದಲ್ಲಿ ಒಬ್ಬ ಮೂರ್ಖ ಹೇಳಿದಾಗ ಮಹತ್ವ ಕೊಡಬಹುದು. ಅಂದ್ರೆ ಯಾರು ಮೂರ್ಖ? ಮಾತೆ ಮಹಾದೇವಿ. ಎಸ್, ಬರ್ತೇನೆ. ಮಾತೆ ಮಹಾದೇವರು ಒಬ್ರು ಮೂರ್ಖರ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವರು ಕ್ಷಮಾಪಣೆಯನ್ನ ಕೇಳಬೇಕು. ಆಮೇಲೆ ಮಾತಾಜಿ ಅವರ ಹೇಳಿಕೆಗೆ ಯಾವುದೇ ಮೂರ್ಖಾಸಿನ ಬೆಲೆ ಇಲ್ಲ. ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವರು ಸ್ವಾರ್ಥಕ್ಕಾಗಿ ಈ ರೀತಿಯಾಗಿ ಸಮಾಜವನ್ನು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಇಲ್ಲಿರುವಂತ ಮುಖಂಡರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಮಾತಾಜಿ ಅವರು ಏನ್ ಹೇಳ್ತಾರೆ, ಅವರು ತಮ್ಮ ಹೇಳಿಕೆಗೆ ತಾವು ಬದ್ಧರಾಗಿರ್ತಾರಾ ಅಥವಾ ಈ ಆರೋಪಗಳನ್ನು ಎದುರಿಸ್ತಾರಾ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಸಾಧ್ಯ ಆದ್ರೆ ಮಾತಾಜಿ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ ಈಗ. ಎಸ್, ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಹೊಸ ಭರವಸೆಯಿಂದ ಕೂಡಿದೆ ಇಂದು ಭಾರತ. ಹೊಸ ಭಾರತದಲ್ಲಿ ಗೆಲುವಿನ ಹೆಜ್ಜೆ ಹಾಕೋಣ. ಏರ್ಪೋರ್ಟ್ ನಮ್ಮ ಕನಸಿನ ಕೋಟೆಯನ್ನು ನನಸಾಗಿಸುತ್ತದೆ. ಹೈವೇ ವ್ಯಾಪಾರಕ್ಕೆ ಹೊಸ ರೆಕ್ಕೆ ಬಂದಂತೆ. ಗೆಲುವಿನ ದಾರಿಯಲ್ಲಿ ಭಾರತವನ್ನು ನಡೆಸೋಣ, ಬನ್ನಿ ದೇಶವನ್ನು ನಿರ್ಮಿಸೋಣ.
ಹುಮ್ಮಸ್ಸಿದೆ ನವ ಭಾರತದಲ್ಲಿ ನಿರ್ಭಯವಾಗಿ ನಾವು ಸಾಗೋಣ. ಇದು ವಿಶ್ವಾಸ ಮೂಡಿಸುವ ಭರವಸೆ. ಟಾಟಾ ಹಿತಾಚಿ, ಬನ್ನಿ ದೇಶವನ್ನು ನಿರ್ಮಿಸೋಣ. ಲಾಕ್ ಆಗಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಖದೀಮರು ಬಾಗಿಲ ಬೀಗ ಮುರಿದು ಚಿನ್ನಾಭರಣ ಎತ್ತಿಕೊಂಡು ಎಸ್ಕೇಪ್. ಜೈಲಿನಲ್ಲೇ ಒಂದಾಗಿ ಕಳ್ಳತನಕ್ಕೆ ತಂಡ ಕಟ್ಟಿದ್ದ ಕಿರಾತಕರು ಬೆಂಗಳೂರು ತಮಿಳುನಾಡಿನ ಹಲವೆಡೆ ಮಾಡಿದ್ರು ದರೋಡೆ. ಮಡಿವಾಳ ಪೊಲೀಸರ ಬಲಿಗೆ ಬಿದ್ದರು ಕುಖ್ಯಾತ ಮನೆಗಳ್ಳರು. ಕಂಬಿ ಹಿಂದೆ ಸ್ಕೆಚ್. ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ? ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ? ಬಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ? ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ? ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ 1:30. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಮತ್ತೆ ಖ್ಯಾತೆ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರಶ್ನೆ ಅದೇನೆ, ವೀರಶೈವ ಲಿಂಗಾಯತ ಎರಡೂ ಒಂದೇ, ನಾವಿಬ್ರು ಒಟ್ಟಾಗಿ ಹೋಗೋಣ, ಇದ್ರಲ್ಲಿ ಯಾಕೆ ಭಿನ್ನಾಭಿಪ್ರಾಯ ಯಾಕೆ? ಈಗ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ತಂದೆ ತಾಯಿ ಇದ್ದ ಹಾಗೆ, ತಂದೆ ಬೇರೆ ಅಂದ್ರೆ ಬೇರೆ, ತಾಯಿ ಬೇರೆ ಅಂದ್ರೆ ಬೇರೆ, ಅವರಿಬ್ರು ಒಂದೇ ಅಂದ್ರೆ ಒಂದೇ, ಎರಡೂ. ಈಗ ಲಿಂಗಗಳನ್ನು ನಾವು ನೋಡಿದಾಗ ಪುಲ್ಲಿಂಗ ಸ್ತ್ರೀಲಿಂಗ, ಸ್ತ್ರೀಲಿಂಗಪ್ಪ, ತಂದೆ ಅಂದ್ರೆ ಅಪ್ಪ ಗಂಡಸು, ತಾಯಿ ಅಂದ್ರೆ ಹೆಣ್ಣು, ಇದೆರಡು ಬೇರೆ ಅಂದ್ರೆ ಬೇರೆ ಆಗುತ್ತೆ. ಅಲ್ಲಿ ಇಬ್ರು ಒಂದೇ ಅಂದ್ರೆ ಒಂದೇನೂ ಆಗುತ್ತೆ, ತಂದೆ ತಾಯಿ ಬೇರೆ ಮಾಡಕ್ ಆಗುತ್ತಾ ಅನ್ನುವಂತ ಕಲ್ಪನೆ ನಮ್ದು. ಹಾಗಾದ್ರೆ ಎರಡು ಕಣ್ಣಿಗೂ ಹೋಲಿಸ್ಬೋದು ನಾವು ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು. ಈ ಎಡಗಣ್ಣು ಮತ್ತು ಬಲಗಣ್ಣು, ಎಡಕ್ಕಿರುವಂತ ಕಣ್ಣು ಬೇರೆ, ಬಲಕ್ಕಿರುವಂತ ಕಣ್ಣು ಬೇರೆ, ಓಕೆನಾ? ಆದ್ರೆ ನೋಡೋ ದೃಷ್ಟಿ ಒಂದೇ ಇದೆ. ಎರಡು ಕಣ್ಣು ಸೇರಿ ಬೇರೆ ಬೇರೆ ವಸ್ತು ನೋಡ್ತವ, ಈ ಒಂದು ಕಣ್ಣು ಬೇರೆ ವಸ್ತು ನೋಡುತ್ತೆ, ಇನ್ನೊಂದು ಕಣ್ಣು ಇನ್ನೊಂದು ವಸ್ತು ನೋಡಕ್ ಸಾಧ್ಯ ಆಗುತ್ತಾ? ಇಲ್ಲ. ಎರಡು ಕಣ್ಣಾದ್ರೂ ಕೂಡ ನೋಟ ಒಂದೇ, ಹಾಗೆ ಇದು ಇದೆ ವೀರಶೈವ ಧರ್ಮ ಲಿಂಗಾಯತ ಧರ್ಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಇದು. ಆದ್ರೆ ಇಲ್ಲಿ ಮಾತೆ ಮಹಾದೇವರು ಈ ತೃತೀಯ ಲಿಂಗಕ್ಕೆ ಹೋಲಿಸುವಂತದ್ದು, ಇವರು ಪುಲ್ಲಿಂಗ ಇವರು ಸ್ತ್ರೀಲಿಂಗ ಅಂತ ಹೇಳುವಂಥದ್ದು ಎಷ್ಟು ಸರಿ? ಎಲ್ಲೋ ಒಂದ್ ಕಡೆ ಮಾತಾಜಿಯವರು ಮತ್ತೆ ಹಾದಿ ತಪ್ತಾ ಇದಾರ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗ್ತಾ ಇದೆ. ಪಟ್ನ ಶೆಟ್ರಿ ಏನ್ ಹೇಳ್ತಿರ್ತಾವ್? ಈ ವಿಚಾರದೊಳಗೆ ನಾವು ಮಾತೆ ಮಾತೆಯವ್ರಿಗೆ ಒಂದು ಮಾತು ಕೇಳ್ತೇನೆ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ವೀರಶೈವರು ನಮಗೆ ಸಂಬಂಧನೇ ಇಲ್ಲ ಅನ್ನುವ ಒಂದು ಅವರ ವಿಚಾರ ಇರುವಾಗ ವೀರಶೈವರ ಬಗ್ಗೆ ಮಾತಾಡುವ ಅವಶ್ಯಕತೆ ಇರಲಿಲ್ಲ ಅಂತ. ವೀರಶೈವರ ಬಗ್ಗೆ ಮಾತಾಡುವಂಥ ಯೋಗ್ಯತೆಯೂ ಅವ್ರಿಗಿಲ್ಲ. ವೀರಶೈವರ ಬಗ್ಗೆ ಅವರು ಯೋಗ್ಯತೆ ಕಳ್ಕೊಂಡಿದ್ದಾರೆ. ಯಾಕಂದರೆ ಅವರ ಅಧ್ಯಯನ ಕೇವಲ ವಚನಶಾಸ್ತ್ರವನ್ನು ಅಧ್ಯಯನ ಮಾಡಿ ವಚನಗಳನ್ನು ಯಾವ ರೀತಿ ತಿರುಗಿಸಬೇಕು ಆ ರೀತಿ ತಿರುಚಿಕೊಂಡು ಜನರನ್ನು ಮೋಸ ಮಾಡಿ ಜನರಿಗೆ ಕಣ್ಣಿಗೆ ಮಣ್ಣು ಎರಚಿ ಅದನ್ನು ಮಾಡಿಕೊಂಡ 40 ವರ್ಷದಿಂದ ಕಾಲಹರಣ ಮಾಡಿದ್ದಾರೆ. ವೀರಶೈವರು ನಮ್ಮವರು ಅಲ್ಲ, ನಮಗೂ ಅವರಿಗೂ ಸಂಬಂಧ ಇಲ್ಲ. ಅಂದರೆ ವೀರಶೈವರು ತೃತೀಯ ಲಿಂಗಿಗಳು ಅನ್ನುವ ಒಂದು ಅವಶ್ಯಕತೆ ಏನಿತ್ತು ಅವರಿಗೆ, ಆ ಇದನ್ನು ಅವರು ಪಡ್ಕೊಂಡಿದ್ದಾರೆ ಅಂತ. ಇಂತಹ ಮಾತು ಅವರಿಂದ ಬರಬಾರ್ದಾಗಿತ್ತು. ಯಾಕಂದರೆ ಅವರು ಎಂದೂ ಅವರು ಆ ಥರದ ಇದನ್ನು ವಿಚಾರ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಅಂದ್ರೆ ನಿನ್ನೆ ಏನು ಸಮಾವೇಶ ನಡೀತು, ಆ ಸಮಾವೇಶ ಏನು ಅದರಲ್ಲಿ ಸ್ವಾಮೀಜಿಗಳೆಲ್ಲ ಭಾಗವಹಿಸಿದ್ರು, ಅವರ ಈ ಒಂದು ಹೇಳಿಕೆಗೆ ಅವರು ಒಂದು ಖಂಡನೆ ವ್ಯಕ್ತಪಡಿಸಬೇಕು ಇಲ್ಲವೇ ಅದನ್ನ ಸಮರ್ಥನೆ ಮಾಡ್ಕೋಬೇಕು, ಇದೆರಡೂ ಕೂಡ ಅಲ್ಲಿ ಆಗಿಲ್ಲ. ಅಂದ್ರೆ ಆ ಸಮಾವೇಶದ ಹಿಂದಿನ ಉದ್ದೇಶ ಏನಿರ್ಬೋದು, ವೀರಶೈವರನ್ನ ಹಳಿಯೋದೇ ಅವ್ರ ಉದ್ದೇಶವಾಗಿತ್ತು? ಹೌದು, ವೀರಶೈವ ಹಳಿಯೋದು ಉದ್ದೇಶವಾಗಿತ್ತು. ಅಲ್ಲಿ ಕೂಡಿದಂತಹ ಮಠಾಧೀಶರು, ಪ್ರತಿಷ್ಠಿತ ಮಠಾಧೀಶರು ಅರ್ಧ ಭಾಗ, ಅರ್ಧ ಜೀವನ ವೀರಶೈವ ತತ್ವಗಳಲ್ಲೇ ಕಳೆದರು. ಹೌದು, ಆ ಅರ್ಧ ಜೀವನ ಲಿಂಗಾಯತ ಅಥವಾ ಹಿಂಗೆ ಏನೋ ಒಂದು ಬಸವ ಧರ್ಮ, ಬಸವ ತತ್ವ, ಕನ್ನಡ ವಚನ ಸಾಹಿತ್ಯೋ ಈ ರೀತಿ ಬಂದಾರ. ಅರ್ಧ ಜೀವನ ಏನು ವೀರಶೈವ ಇದಕ್ಕೆ ಮಾಡಿದಾರಲ್ಲ, ಅವರು ತೃತೀಯ ಲಿಂಗಕ್ಕೆ ಸಮಾನರಾಗ್ತಾರ ಹೇಗೋ ಅಂತ ಮಾತೆ ಮಾದೇವಿರನ್ನ ಕೇಳಬೇಕು. ಅವರು ನಮ್ಮನ್ನು ಕೇಳೋದಲ್ಲ. ಈಗ ಜನತೆಗೆ ಅವ್ರನ್ನ ಕೇಳಬಾರ್ದು. ಜನತೆಗೆ ಸ್ವಲ್ಪ ಸರಳವಾಗಿ ಬಿಡಿಸಿ ಹೇಳ ನಾವು. ಈಗ ತೃತೀಯ ಲಿಂಗಗಳು ಎಂದ್ರೆ ಏನು? ಆಯ್ತು, ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ತೃತೀಯ ಲಿಂಗಗಳು ಅಂತ ಒಂದು ಕಾಲ ಮಾಡಿದೆ ಈಗ. ಬಟ್ ಎಸ್, ಈಗ ನಮ್ಮ ಪ್ರತಿನಿಧಿ ಸೌಮ್ಯ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಈಗ ಸುಜ್ಞಾನ ಮಠದಲ್ಲಿ ವಿಜಯನಗರದಲ್ಲಿ ಇರುವಂತಹ
ಮನುವನದ ಬಳಿ ಇರುವಂತಹ ಸುಜ್ಞಾನ ಮಂಟಪದಲ್ಲಿ ಇವತ್ತು ರಂಭಾಪುರಿ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ನಿನ್ನೆ ನಡೆದಂತಹ ಸಭೆಗೆ ಒಂದು ಉತ್ತರವನ್ನು ಕೊಡುವಂತದ್ದಾಗಿರ್ಬೋದು, ಈ ಹಿಂದೆ ನಡೀತಾ ಇರುವಂತಹ ಒಂದು ಚರ್ಚೆಗೆ ಗ್ರಾಸವಾಗಿದೆ, ಈ ವಿಚಾರವಾಗಿ ಒಂದು ವಿಚಾರವನ್ನ ಮಂಡಿಸುವಂತಹ ಒಂದು ಸಭೆಯಾಗಿದೆ. ಆ ಬಗ್ಗೆ ಎಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ. ಸೌಮ್ಯ ಹೇಳಿ, ಈಗ ಆರಂಭವಾಗಿದೆ ಆ ಸಭೆ, ಯಾರೆಲ್ಲ ಬಂದಿದ್ದಾರೆ, ಏನ್ ನಡೀತಾ ಇದೆ ಹೇಳಿ. ಏನೋ ಈ ಒಂದು ಲಿಂಗಾಯತ ಸ್ವತಂತ್ರ ಧರ್ಮ ಘೋಷಣೆ ವಿಚಾರ ದಿನದಿಂದ ದಿನಕ್ಕೆ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿಸ್ತಾ ಇದೆ. ಪ್ರತಿಯೊಂದು ಟೈಮಲ್ಲೂ ಕೂಡ ಒಂದೊಂದು ತೀರ್ಮಾನ ಪಡೆದುಕೊಳ್ತಾ ಇದೆ. ಹಾಗಾಗಿ ಇವತ್ತು ಈ ಎಲ್ಲದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಎಲ್ಲಾ ಸರಿ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಲಿಂಗಾಯತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಇನ್ನೇನು ಕೆಲವೇ 10-15 ನಿಮಿಷದ ಒಳಗಾಗಿ ಈ ಒಂದು ಸಭೆ ಆರಂಭವಾಗುತ್ತೆ. ವೀರಶೈವ ಪಂಚಪೀಠಗಳ ಸ್ವಾಮೀಜಿಗಳ ಸಭೆ ಇದು. ಪಂಚಪೀಠದ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆ ಇನ್ನೇನು ಕೆಲವೇ ಆರಂಭವಾಗುತ್ತೆ. ವಿಜಯನಗರದ ಮನುವನ ಬಳಿ ಇರುವಂತಹ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು. ಸೌಮ್ಯ, ಈಗ ಯಾರೆಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ, ಯಾರೆಲ್ಲ ಮುಖಂಡರು ಬಂದಿದ್ದಾರೆ, ಯಾರೆಲ್ಲ ನಾಯಕರು ಬಂದಿದ್ದಾರೆ ಅಲ್ಲಿ? ಇನ್ನೇನು ಸಭೆ ಕೆಲವೇ ನಿಮಿಷಗಳಲ್ಲಿ ಆರಂಭವಾಗುತ್ತೆ. ಸದ್ಯ ಇವಾಗ ಎಲ್ರೂ ಕೂಡ ಬರ್ತಾ ಇರುವಂತದ್ದು, ಸದ್ಯ ಇಲ್ಲಿಗೆ ಇವಾಗ ರಂಭಾಪುರಿ ಶ್ರೀಗಳು ಬಂದಿರುವಂತದ್ದು, ಜೊತೆಗೆ ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮೀಜಿ ಸೇರಿದಂತೆ ಹಲವಾರು ಮಠಾಧೀಶರು ಕೂಡ ಬಂದಿದ್ದಾರೆ. ಇನ್ನು ರಾಜಕೀಯ ರಂಗದಲ್ಲಿ ಇರುವಂತಹ ಕೆಲವೊಬ್ರು ನಾಯಕರು ಕೂಡ ಇಲ್ಲಿಗೆ ಬರ್ತಾ ಇರುವಂತದ್ದು. ಹಾಗಾಗಿ ಸಭೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗುತ್ತೆ. ಈ ಒಂದು ಸೌಮ್ಯ, ತಾವೇನಾದ್ರೂ ರಂಭಾಪುರಿ ಜಗದ್ಗುರುಗಳ ಹತ್ತಿರದಲ್ಲಿ ಇದ್ದೀರಾ? ಸಂಪರ್ಕಕ್ಕೆ ಏನಾದ್ರೂ ಸಾಧ್ಯವಾಗುತ್ತಾ ಅವ್ರು ಸಿಗ್ತಾರಾ ನಮಗೀಗ? ಚೆನ್ನಾಗಿ ಸದ್ಯದ ಪರಿಸ್ಥಿತಿ ಸಭೆ ಆರಂಭವಾದ ನಂತರ ಅವರು ಸಿಗ್ತಾರೆ. ಅವರು ಸಿಕ್ಕಿದ ನಂತರ ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸದ್ಯ ಈ ಒಂದು ಸಭೆ ಇನ್ನು ಆರಂಭವಾಗಿಲ್ಲ. ಹಾಗಾಗಿ ಅಂದ್ರೆ ನಾವೀಗ ಸೌಮ್ಯಗೆ ಏನ್ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ, ಸೌಮ್ಯ, ಈಗ ಮಾತೆ ಮಹಾದೇವಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ, ಈಗ ವೀರಶೈವರು ತೃತೀಯ ಲಿಂಗಿಗಳು ಅಂತ ಹೇಳಿದ್ರೆ, ಅಲ್ಲಿ ನನಗೊಂದು ರಿಯಾಕ್ಷನ್ ಬೇಕಾಗಿತ್ತು ಜಗದ್ಗುರುಗಳಿಂದ. ಸಾಧ್ಯ ಆಗುತ್ತಾ ಇವಾಗ ಸದ್ಯದ ಪರಿಸ್ಥಿತಿ ಒಂದು 5-10 ನಿಮಿಷಗಳ ಮತ್ತೆ ಸಂಪರ್ಕಿಸ್ತೇನೆ ನಾನು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್ ಎಸ್ ಸರ್. ಲಿಂಗಾಯತ ಬೇರೆ ಅಂತಿರಲ್ಲ, ಭಾರತ ಅಂದ್ರೆ ಬೇರೆ, ಇಂಡಿಯಾ ಅಂದ್ರೆ ಬೇರೆನಾ? ಎಲ್ಲ ಕಡೆ ತೊಡ್ದ್ರಿ, ಭಾರತ ಅಂದ್ರೆ ಏನು, ಇಂಡಿಯಾ ಅಂದ್ರೆ ಏನು? ಸರ್, ವೀರಶೈವ ಮತ್ತು ಲಿಂಗಾಯತರು ಎರಡು ಕೂಡ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ಇದನ್ನ ಅರ್ಥ ಮಾಡಬೇಕು. ವೀರಶೈವ ಮೇಲ್ನೋಟಕ್ಕೆ ಸರಳವಾಗಿ ಹೇಳ್ತಾ ಇದ್ದೀರಿ, ಅಲ್ಲಿ ಒಳಗೆ ಜಟಿಲತೆ ಇದೆ. ನಾನು ಒಂದೊಂದು ಬಿಡ್ತೇಳ, ಒಂದ್ ನಿಮಿಷ ರೀ, ಸ್ವಾರ್ಥ ಅದು ಬಿಟ್ಬಿಡೋಣ. ಮಾತೆ ಪಕ್ಕಕ್ಕೆ ಇಟ್ಬಿಡೋಣ ಅವ್ರನ್ನ. ಈಗ ನಾವು ನೀವು ಕುತ್ಕೊಂಡು ಮಾತಾಡೋಣಪ್ಪ. ಈಗ ಏನು ವೀರಶೈವ ಧರ್ಮ ಏನ್ ಹೇಳುತ್ತೆ, ಲಿಂಗಾಯತ ಧರ್ಮ ಏನ್ ಹೇಳುತ್ತೆ, ಬಸವಣ್ಣವ್ರ ವಾದ ಏನಾಗಿತ್ತು, ಆಮೇಲೆ ಪಂಚಾಚಾರ್ಯರ ವಾದ ಏನಿದೆ, ಇವೆರಡನ್ನ ನಾವು ಒಂದ್ ನಿಮಿಷ ಎಳೆಯಾಳೆಯಾಗಿ ಚರ್ಚೆ ಮಾಡೋದಾದ್ರೆ ಬಹಳಷ್ಟು ವೈರುಧ್ಯಗಳು ಇದಾವೆ. ಒಂದ್ ನಿಮಿಷ, ವೈರುಧ್ಯಗಳಿದಾವೆ. ಆ ವೈರುಧ್ಯಗಳ ನಡುವೆಯೂ ಕೂಡ ನಾವು ಎರಡು ಸಹಬಾಳ್ವೆಯನ್ನ ನಡೆಸ್ಕೊಂಡು ಬಂದಿದ್ದೀವಿ. ಅದು ಬಹಳ ಗ್ರೇಟು, ಆ ಗ್ರೇಟ್ನೆಸ್, ಆ ಗ್ರೇಟ್ನೆಸ್ ಹಾಗೆ ಮುಂದುವರಿಬೇಕು. ಈಗ ಒಂದು ಮನೆ ಅಂದ್ರೆ, ಒಂದು ಮನೆ ಅಂದ್ರೆ ಈಗ ನಾಲ್ಕಾರು ಜನ ಇರ್ತೀವಿ ನಾವು, ನಾಲ್ಕಾರು ಜನ ಮಕ್ಕಳು ಇರ್ತೀವಿ. ಒಬ್ಬ ಹಿರಿ ಮಗ ಬೇರೆ ರೀತಿಯಲ್ಲಿ ಇರ್ತಾನೆ, ಕಿರಿಮಗ ಇನ್ನೊಬ್ಬ ಇರ್ತಾನೆ, ಮಧ್ಯಮ ಮಗ ಇನ್ನೊಬ್ಬ, ಮಧ್ಯದಲ್ಲಿರುವಂತ ಮಗ ಇನ್ನೊಂದು ಮಾತನ್ನು ಹೇಳ್ತಾ ಇರುತ್ತೆ. ಮಕ್ಕಳು ಮಕ್ಕಳನೆ, ಆದ್ರೆ ವಿಚಾರಧಾರೆಗಳು ಭಿನ್ನವಾಗಿರ್ತವೆ. ಆದ್ರೂ ಕುಟುಂಬವನ್ನು ಒಡೆಯಿದ್ರೆ ನಾವು ಒಂದೇ ಕುಟುಂಬವಾಗಿ ನಾವು ಹೊರಗೆ ಹೋಗ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಈಗ ವೀರಶೈವ ದೇವರ ವಿಚಾರಕ್ಕೆ ಬಂದಾಗ, ಆಚಾರ ವಿಚಾರಕ್ಕೆ ಬಂದಾಗ, ಆಮೇಲೆ ಸಂಸ್ಕಾರದ ವಿಚಾರಕ್ಕೆ ಬಂದಾಗ, ವೀರಶೈವ ಸಿದ್ಧಾಂತದ ಪ್ರಕಾರ ಕೆಲವೊಂದು ವಿಭಿನ್ನತೆಗಳಿವೆ. ಲಿಂಗಾಯತಕ್ಕೆ ವಿರೋಧ ಆಗುವಂತದ್ದು ಅಂದ್ರೆ ಬಸವಣ್ಣವ್ರ ವಿಚಾರಧಾರೆಗೆ ವಿರೋಧ ಆಗೋ ರೀತಿಯಲ್ಲಿ ಇದಾವೆ ಅದ್ರಲ್ಲಿ, ಇಲ್ಲ ಅಂತಲ್ಲ. ಇದನ್ನ ಜನ ಎರಡನ್ನ ತಮಗೆ ಯಾವ್ದಾವ್ದು ಬೇಕು ಅದನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ನೀವು ಗೆರೆ ಕೊಡ್ಬಿಟ್ರೆ ಜನ ಯಾವ ಕಡೆ ಬರಬೇಕು? ವೀರಶೈವ ಲಿಂಗಾಯತಲ್ಲಿ ಇತ್ತ ಒಳಪಂಗಡಗಳನ್ನ ಮರೆತು ಎಲ್ಲ ಕೂಡ ರಕ್ತ ಸಂಬಂಧವನ್ನು ಬೆಳೆಯುತ್ತಾರೆ ಅಂತ ಸಂದರ್ಭ ಆಯ್ತು ಇದು. ಸರ್, ಒಳಪಂಗಡ ಅಲ್ಲ, ಒಳಪಂಗಡಗಳು ಉಪಪಂಗಡಗಳಿದ್ದಾವೆ, ಎಲ್ಲ ಸೇರಿದ್ವಿ, ಎಲ್ಲ ಒಗ್ಗಟ್ಟಾಗಿ ಇದು ಹೊಸದು ಹುಟ್ಟಾಕಿದ್ದು. ಮಾತೆ ಮಾದೇವರ ಖ್ಯಾತೆ ನೋಡಿ, ಒಂದು ಮನೆಗೆ ಹಲವಾರು ಕಿಟಕಿ, ಒಂದು ಮನೆಗೆ ಹಲವಾರು ಕಿಟಕಿಗಳು. ನಮ್ಮ ಸಂಪ್ರದಾಯದಲ್ಲಿ ಹುಟ್ಟಿನಿಂದ ಅಥವಾ ಹುಟ್ಟಿನ ಪೂರ್ವವೇ ಸತ್ತ ಮೇಲೆ ಸತ್ತ ನಂತರವೂ ಸಂಸ್ಕಾರಗಳಿದಾವ. ಐದು ಮಕ್ಕಳಲ್ಲಿ ಐದು ಮಕ್ಕಳು ಒಬ್ಬ ಕೊಲೆ ಗಡಕ ಇದ್ ಬಿಟ್ರೆ ಏನ್ ಮಾಡ್ತೀರಾ? ಅದನ್ನೇ ಹೇಳ್ತಾ ಇರುವಂತದ್ದು. ಯಾರ ಕೊಲೆ ಗಡಕ ಇಲ್ಲಿ, ಯಾರು ಕೊಲೆ ಗಡಕ ಉಟ್ಟಿರ್ತಕ್ಕಂತದನ್ನ ಒಬ್ಬ ಕೊಲೆ ಗಡಕ ವಚನ ತಿಂತಾರೆ, ಸುಳ್ಳು ಹೇಳ್ತಾರೆ, ಶಿಕಣ್ಣಿ ಅಂತ ಮಾತಾಡ್ತಾರೆ ಕೊಲೆ ಗಡಕರನ್ನ ನಾವು. ಒಂದ್ ನಿಮಿಷ, ಈಗ ನಾನು ಬಹಳ ಇಂಪಾರ್ಟೆಂಟ್, ಮಾತಾಜಿ ಅವರು ನಮ್ ಸಂಪರ್ಕಕ್ಕೆ ಸಿಗ್ತಾ ಇದಾರೆ, ಮಾತೆ ಮಹಾದೇವ್ ಅವರು ನಮ್ಮ ಜೊತೆ ಸಂಪರ್ಕ ಸಿಗ್ತಾರೆ. ಮಾತಾಜಿ ಅವರು ನಮಸ್ಕಾರ, ನಾನು ಚನ್ನವೀರ್ ಮಾತಾಡ್ತಾ ಇದ್ದೀನಿ ಸಮಯ ಟಿವಿಯಿಂದ. ಚರ್ಚೆಯನ್ನು ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ವೀರಶೈವ ಮತ್ತು ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನೀವೇನು ಸಭೆಯನ್ನು ನಡೆಸುವ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ವೀರಶೈವರು ಅವರು ತೃತೀಯ ಲಿಂಗಗಳು ಅಂತ ಹೇಳಿದಿರಿ. ಆ ಹೇಳಿಕೆ ಯಾವ ಉದ್ದೇಶದಿಂದ ತಾವು ಕೊಟ್ಟಿದ್ದೀರಿ? ಈ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ, ತಮ್ಮ ರಿಯಾಕ್ಷನ್ ಏನು?
ಮಾತಾಜಿ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ದಯವಿಟ್ಟು ಮಾತಾಡಿ. ನಾನು ಆ ರೀತಿಯಾಗಿ ಹೇಳಿಲ್ಲ. ಯಾವ ರೀತಿಯಾಗಿ ಹೇಳಿದ್ರೆ ಹೇಳಿ. ಯಾವಾಗಲೂ ಒಂದು ಧರ್ಮಕ್ಕೆ ಒಂದೇ ಒಂದು ಹೆಸರಿರುತ್ತೆ. ಹಾಗೆ ಈಗ ಮಗು ಹುಟ್ಟಿದೆ, ಮಗುಗೆ ಹೆಣ್ಣು ಗಂಡು ಅಂತ ಕೇಳ್ತೀವಿ. ಅಮ್ಮ ಇಲ್ಲ ಹೆಣ್ಣು ಅಂತಾರ ಹೇಳ್ಬೇಕು, ಇಲ್ಲ ಗಂಡು ಅಂತಾರ ಹೇಳ್ಬೇಕು, ಎರಡು ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದ. ಹಾಗೆ ವೀರಶೈವ ಅಂತಾರ ಹೇಳ್ರಿ, ಒಪ್ಕೋತೀವದಿಲ್ಲ ನಾವು. ಇಲ್ಲ ಲಿಂಗಾಯತ ಅಂತಾರ ಹೇಳ್ರಿ, ವೀರಶೈವ ಲಿಂಗಾಯತ ಅಂತ ಹೇಳೋದಿದೆಯಲ್ಲ, ಅದು ಆ ರೀತಿ ನಪುಂಸಕತ್ವ ಹೇಳ್ಕೊಡ್ದು. ಇನ್ನ 1000 ವರ್ಷ ಇವನ್ನ ಇಟ್ಕೊಂಡು ಹೋದ್ರು ಕೇಂದ್ರದಿಂದ ಮಾನ್ಯತೆ ಸಿಗಲ್ಲ ಅಂತೇಳಿ ಹೇಳಿದ್ದೀನಿ ನಾನು.